ಬಂಟ್ವಾಳದ ಸಜಿಪಮೂಡ ಗ್ರಾಮದ ಒಂದನೇ ಕಾರಾಜ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ನಡೆಯಲಾಗದ ದುರಂತ ಸ್ಥಿತಿಯಲ್ಲಿದೆ. ಆದರೆ ಸಂಬಂಧಪಟ್ಟವರು ಯಾವುದೇ ಕಾಮಗಾರಿಯನ್ನ ಮಾಡದೆ ಬೇಜವಾಬ್ದಾರಿಯನ್ನ ವಹಿಸ್ತಾ ಇದ್ದಾರೆ ಎಂದು ಸ್ಥಳೀಯ ನಿವಾಸಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಸುಮಾರು 5 ವರ್ಷಗಳಿಂದ ಇಲ್ಲಿ ಇದೇ ಅವ್ಯವಸ್ಥೆ ಆಗಿದ್ದು ಸಂಬಂಧಪಟ್ಟವರಿಗೆ ಮನವಿ ಮಾಡಿದರೂ ಪ್ರಯೋಜನಕ್ಕೆ ಬಾರದಂತಾಗಿದೆ. ಹೊಂಡ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಹೋಗುವಂತಿಲ್ಲ. ನೀರಿಗಾಗಿ ಅಗೆದ ಚರಂಡಿಗಳನ್ನು ಸರಿಯಾಗಿ ಮುಚ್ಚುವುದಿಲ್ಲ. ಇದರಿಂದ ರಸ್ತೆ ದುರಂತಗಳಿಗೆ ಕಾರಣವಾಗ್ತಾ ಇದೆ. ರಸ್ತೆ ಸಂಪೂರ್ಣ ತಿರುವು ಮುರುವು ಇದೆ. ಇನ್ನು ಚರಂಡಿ ವ್ಯವಸ್ಥೆಯನ್ನು ಹೇಳಿ ಪ್ರಯೋಜನವಿಲ್ಲ. ಎಲ್ಲಿ ಕೂಡ ಚರಂಡಿ ವ್ಯವಸ್ಥೆ ಇಲ್ಲ. ಹಳೆ ಪೈಪ್ಲೈನ್ಗಳೇ ಇದ್ದು ಸಂಪೂರ್ಣ ಅವ್ಯವಸ್ಥೆಯಿಂದ ಕೂಡಿದೆ. ಅಲ್ಲದೆ ಸರ್ಪಗಳ ಹಾವಳಿಯಿಂದಾಗಿ ಚಿಕ್ಕ ಮಕ್ಕಳು ಮಹಿಳೆಯರು ಒದ್ದಾಡುವಂತಾಗಿದೆ. ಇಲ್ಲಿನ ಅಂಗನವಾಡಿ ಪರಿಸರದಲ್ಲೂ ಇದೇ ಪರಿಸ್ಥಿತಿ ಇದೆ ಎಂದು ಸ್ಥಳೀಯರಾದ ಎಸ್ಟಿಪಿಐ ಕಾರಾಜೆ ಘಟಕದ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪೈಪ್ಲೈನ್ ಮೊನ್ನೆ ಮಾಡಿದ್ದು, ಜನರು ನಡೆದಾಡಲಿಕ್ಕೆ ಸಾಧ್ಯನೇ ಇಲ್ಲ. ವಾಹನ ಹೋಗುದು ಬಿಡ್ರಿ ಸರ್. ನೋಡಿ ನೋಡಿ ಸರ್, ನೋಡಿ, ಒಂದೇ ಒಂದು ಚರಂಡಿ ಸಹ ಇವರಿಂದ ಮಾಡಲಿಕ್ಕೆ ಆಗುದು. ಒಂದನೇ ವಾರ್ಡ್ನಿಂದ ಮಾತಾಡೋದು. ನೋಡಿ ಸರ್, ಚರಂಡಿ ಇಲ್ಲ, ಒಂದೇ ಒಂದು ಚರಂಡಿ ಇಲ್ಲ. ಬಿಲ್ ಪಾಸ್ ಆಗ್ತದೆ, ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಎಷ್ಟು 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 ವರ್ಷ ಆಯಿತು ಸರ್ ಇದೇ ಥರ ಜಲಚ ಪ್ರದೇಶ ಎಲ್ಲ ಗೊತ್ತಾಗ್ತಾ ಇಲ್ಲ. ನೋಡಿ, ಸ್ಲಮ್ ಅಂತೇಳಿ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಒಂದು ಸಹ. ನೋಡಿ, ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಒಂದು ಪ್ರದೇಶ, ಪಂಚಾಯತಿಗೆ ವ್ಯಾಪ್ತಿಗೆ ಬರುವಂತಹ ಪ್ರದೇಶ ಸರ್. ನೋಡಿ, ನಂದಿ ಕಾರಾಜ ಒಂದನೇ ಬ್ಲಾಕ್ ಸಜಿಪಮೂಡ ಬಂಟ್ವಾಳ ಸರ್. ನೋಡಿ ಹೇಗೆ ನಡ್ಕೊಂಡು ಹೋಗು ಸರ್, ಹೇಗೆ ನಡ್ಕೊಂಡು ಹೋಗುದು. ಜನಸಾಮಾನ್ಯರು ನಡ್ಕೊಂಡು ಹೋಗುವಂತಹ ವೆಹಿಕಲ್ನಲ್ಲಿ ಹೋಗುವಂತಹ ರೋಡು, ವೆಹಿಕಲ್ಲೇ ಹೋಗಲ್ಲ. ನೋಡಿ, ಮೊನ್ನೆ ಇವರೇ ಸ್ವಲ್ಪ ಇಲ್ಲಿಗೆ ಸೋಷಿಯಲಾಗಿ ನಮ್ಮ ಪಕ್ಕದ ಇಲ್ಲೇ ಮನೆಯವರೇ ಎಲ್ಲ ಮಾಡಿದ್ದು ಸೋಷಿಯಲಾಗಿ ಮಾಡಿ, ಆದರೆ ಇವರು ಸ್ಪಂದನೆ ಮಾಡಲ್ಲ ಸರ್. ನೋಡಿ,